ಮಾತ್ರಲ್ಲಪ್ಪ ಹೌದಿಲ್ಲ ಮತ್ತ ಗಣಪತಿ ನೋಟಿಸ್ ರೀ ಆ ಗಣಪತಿಗೂ ತಾಯಿಗಳ ಪಾರ್ವತಿ ದೇವಿ ಅನ್ನೋ ಹಂಗ ಅದ ಪುರಾಣದಾಗ ಅಲ್ಲಿ ಮುಂದೆ ಬರ್ದಿಟ್ಟಾರ ಹಾ ಅಲ್ಲೂ ಬರ್ತಾರ ಮತ್ ನೀವು ಒಂದ ಸಾರ ಹೇಳಕತ್ತಾರ ಹಂಗ ಬರ್ದಿಲ್ಲ ಅದ ಹಾ ಹೆಂಗ ಬರ್ತೈತಿ ಸಾರ ಸಾರ ಅಧ್ಯಾಯ ವಿಚಾರ ಮಾಡಿ ಓದಿ ನೋಡಿದಾಗ ಎಲ್ಲ ಕತ್ತಿ ಹೊಂಟೈತವ ಹೌದ್ ಹೌದ್ರಿಪ್ಪ ಹೌದಿಲ್ಲ ಏ ಮಾದೇವನ ಮುಖದಿಂದ ವಿನಾಯಕ ಕೊಡಿದ ಹಾ ಮಾದೇವನ ಮುಖದಿಂದ ವಿನಾಯಕ ಕೊಡಿದ್ರ ಅದ ಒಂದ ಸಾಲ ಆತವ ಒಂದ ಸಾಲ ಆತ ಮತ್ತ ಅದನ್ನೆಲ್ಲ ಓದಿ ನೋಡ್ಬೇಕಲ್ಲ ಪ್ಯಾರಲ್ ಓದ್ಬೇಕಲ್ಲ ಅಧ್ಯಾಯ ತಕ ಓದಿದಾಗ ಏನೇನಾಗೈತೆ ಅನ್ನೋದು ಎಲ್ಲ ಇರ್ತೈತ ಅದ್ರಾಗ ಹೌದು ಹೌದಿಲ್ಲ ಹೌದ್ರಿಪ್ಪ ಅದಕ್ಕ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಎಲ್ಲ ಇನ್ನೂ ಕೆಲವೊಂದು ವಿಷಯಗಳನ್ನ ಬಹಳ ಮಾರ್ಮಿಕವಾಗಿ ಮಾತಾಡ್ಯಾರು ಏನು ಮಾತಾಡ್ಯಾರು ಅದಕ್ಕ ಇವತ್ತಿನ ದಿವಸ ಹೇಳ್ರಿ ಅವ್ರ ಗಂಡ ಅಂದ್ರೆ ದೇವ್ರ ನಾನು ಹಾ ಗಂಡ ಅಂದ್ರೆ ದೇವ್ರ ಗಂಡನಿಂದ ಏನಪ್ಪಾ ಅಂತಂದ್ರೆ ಹೆಣ್ಮಕ್ಳಿಗೆ ಸದ್ಗತಿ ಐತಿ ಆಹಾ ಮುಕ್ತಿ ಐತಿ ಹೆಣ್ಮಕ್ಳಿಗೆ ಸ್ವತಂತ್ರ ಇಲ್ಲ ಗಂಡ್ಮಕ್ಳಿಗೆ ಸ್ವತಂತ್ರ ಐತಿ ಹೌದು ಹೌದಿಲ್ಲ ಹೌದ್ರಿಪ್ಪ ಒಟ್ಟ ಹೆಣ್ಮಕ್ಳಿಗೆ ಸ್ವತಂತ್ರ ಇಲ್ಲ ಗಂಡ್ಮಕ್ಳಿಗೆ ಸ್ವತಂತ್ರ ಐತಿ ಹಾ ಹಾ ಹೌದಿಲ್ಲ ಗಂಡಗಳು ದೇವರು ಗಂಡಗಳು ದೇವರು ಗಂಡಗಳು ದೇವ್ರ ನಾಕತ್ತೀರಿ ನೀವು ಅಣ್ಣಾಕತ್ತಾರು ಯಾರಿಗೆ ದೇವ್ರಾಗ್ಯಾರಿ ನೀವ ಯಾರಿಗೇರಿ ನಿಮ್ಮನ್ ದೇವ್ರತ್ತ ಯಾರ ಕರೆದಾರು ಯಾರಿಂದ ಆಗ್ಯಾರಿ ಹೌದಿಲ್ಲ ಹಾ ನಾವು ಹೆಣ್ಮಕ್ಳು ನಿಮ್ಮನ್ನ ಮಾರ್ಕೊಂಡು ಬಂದ ನಂತರ ನೀವು ದೇವ್ರಾಗ್ಯಾರಿ ಆಗ್ಯಾರಿ ಹೌದಿಲ್ಲ ಅದಕ್ಕಿಂತ ಮೊದಲ ನಾವ ಹೆಣ್ಮಕ್ಳ ನಿಮ್ಮನ್ನ ಮದುವೆ ಮಾಡ್ಕೊಂಡು ಬಂದ ನಂತರ ನೀವು ಗಂಡಗಳಾಗ್ಯಾರಿ ಹೌದು ನಾವು ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಬಂದ ನಂತರ ಹೆಂಡ್ರಿ ಹೆಂಡತಿ ಹಾ ಗಂಡ ಅಂದಾಗ ನೀವು ಗಂಡ ಆಗ್ಯಾರಿ ನನ್ನ ದೇವ್ರ ಅಂದಾಗ ನೀವು ದೇವ್ರಾಗ್ಯಾರಿ ಹೌದು ಹೌದ್ರಿಪ್ಪ ಹೌದು ಅನ್ಕತ್ತಾಗ ಏನ್ ನೀವು ಹೆಣ್ಮಕ್ಳು ಹೆಂಡತಿಲ್ಲ ಏನಾದ್ರೆ ಗಂಡ ಆಗ್ಯಾರಣ ಆಗ್ಯಾರಣ ನಾವಿಲ್ಲ ನೀವೇನಾರ ಆಗ್ಯಾರಣ ಹೌದಿಲ್ಲ ಹೆಣ್ಮಕ್ಳ ನಾವು ನಮ್ಮನ್ನ ಮಾಡ್ಕೊಂಡಾಗ ನೀವು ಗಂಡಾಗ್ಯಾರಿ ಹೌದ್ರಿಪ್ಪ ನಾ ನಿಮ್ಮನ್ ದೇವ್ರ ಹತ್ ಕರೆದಾಗ ನೀವು ದೇವ್ರಾಗ್ಯಾರಿ ಹೌದು ಅದಕ್ಕೆ ಇಲ್ಲಿ ತಮ್ಮ ಹಾ ಅದಕ್ಕ ಬಹಳ ಮರ್ಮಿಕವಾಗಿರತಕ್ಕಂತ ವಿಷಯಗಳು ಚರ್ಚೆ ಆಗ್ಬೇಕಾಗೈತಿ ಆಗ್ಬೇಕಾಗ್ಯದ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಏನ್ ಹೆಣ್ಣು ಹೆಚ್ಚು ಏನ ಗಂಡ ಹೆಚ್ಚು ಏನ ಇದೇ ಹೇಳ್ರಿ ಅವ್ರು ಹಾ ಏನ್ ಹೇಳ್ರಪ್ಪ ಅಂತಂದ್ರ ಏನ್ ಹೇಳ್ರಿ ಸರ ಸುಲ್ತಾನ್ಪುರ್ ಬಸವರಾಜ ಅಂದ್ರ ಪರಮಾತ್ಮ ಇದ್ದಂಗ ಇದ್ದಂಗ ಬರ್ಗಿ ಲಕ್ಷ್ಮಿ ಅಂದ್ರ ಪಾರ್ವತಿ ಇದ್ದಂಗ ಹೌದು ಹೌದಿಲ್ಲ ಹಾ ಪರಮಾತ್ಮಗ ಪಾರ್ವತಿಗೆ ಹತ್ತಿ ಬಿಡ್ಲಿ ನೋಟ್ಟ ಹತ್ತಿ ಬಿಡ್ಲಿ ಕಂಟಿ ಏನ್ ಪರಮಾತ್ಮ ಹೆಚ್ಚು ಪಾರ್ವತಿ ಹೆಚ್ಚು ಹೌದಿಲ್ಲ ಇದಾಗ್ಲಿ ಬರ್ತಾನೆ ಯಾಕಂತಂದ್ರ ಯಾಕ್ರಿ ಸರ ಒಟ್ಟ ನಾ ಏನ್ ವಿಷಯ ಹೇಳ್ತೀನಿ ಹೆಂಗಪ್ಪ ಅಂತಂದ್ರ ಹೆಂಗ್ರಿಪ್ಪ ಪರಮಾತ್ಮಗ ಪರಮಾತ್ಮ ಪಾರ್ವತಿ ದೇವಿಗೆ ಸಾಕಷ್ಟು ಸೋತಾನು ಸೋತಾನ್ರಿಪ್ಪ ಏನೇನು ಸೋತಾನು ಏನೇನು ಸೋತಾನು ಪರಮಾತ್ಮ ಮತ್ತು ಪಾರ್ವತಿ ದೇವಿ ಪಗಡಿ ಆಟ ಆಡುವಂತ ಸಮಯದೊಳಗ ಏನೇನಾಗ್ಯದ ಪರಮಾತ್ಮ ಮತ್ತು ಪಾರ್ವತಿ ದೇವಿ ಏನ್ ಮಾಡ್ತಿರಪ್ಪ ಅಂತಂದ್ರೆ ಪಗಡಿ ಆಟ ಆಡ್ತಿದ್ರು ಹೌದು ಆ ಪಗಡಿ ಆಟ ಆಡುವಂತ ಸಮಯದಾಗ ಏನೇನು ಸೋತಾನಪ್ಪ ಅಂತಂದ್ರೆ ಪರಮಾತ್ಮ ಏನೇನು ಸೋತಾನ್ರಿಪ್ಪ ಕೈಯಾಗಿರ್ತಕ್ಕಂತ ಡಮ್ಮರು ಸೋತಾನ ಮೈಯಾಗಿರ್ತಕ್ಕಂತ ಅರಿವಿ ಸೋತಾನ ಹಾ ಹೌದಿಲ್ಲ ಮೈಯಾಗಿರ್ತಕ್ಕಂತ ಅರಿವಿ ಸೋತಾನ ಕೈಯಾಗಿರ್ತಕ್ಕಂತ ಡಮ್ಮರು ಸೋತಾನ ಹೌದು ಹೌದು ಮುಂದೆ ಬಂದ ಪಗಡಿ ಆಟದಾಗ ತನ್ನ ಶರೀರ ಅರ್ಧ ಹಚ್ಚಿ ಅರ್ಧ ಶರೀರವನ್ನು ಪಾರ್ವತಿಗೆ ಸೋತಾಗ ಅರ್ಧ ನಾರೀಶ್ವರನ ಸೋತಾನ ಪರಮಾತ್ಮ ಆಹಾ ಅಲ್ಲೇ ನೋಡ ಹೌದಿಲ್ಲ ನಿಮ್ ಪರಮಾತ್ಮ ನಮ್ ಪಾರ್ವತಿಗೆ ಸೋತಾನ ಹಾ ಸೋತಾನಲ್ರಿಪ್ಪ ಹೌದಿಲ್ಲ ಹೌದು ಇದು ಒಂದ್ ವಿಷಯ ಆತು ಒಂದಾತು ಇನ್ನೊಂದ್ ಹೆಂಗಪ್ಪ ಅಂತಂದ್ರ ಹೆಂಗ್ರಿ ಸರ ಒಟ್ಟ ನಿಮ್ಮ ಪರಮಾತ್ಮ ನನಗ ಸೃಷ್ಟಿ ಮಾಡುವಂತ ತಾಕತ್ ಮುಗದೈತಿ ಆಹಾ ಮುಗದೈತಿ ಈ ಭೂಮಿ ಮ್ಯಾಗ ಧರ್ಮ ಅತ್ಯಾಚಾರ ಅಹಿಂಸ ತುಂಬಿ ತುಳುಕಾಕತ್ತೇವು ನನಗ ಅಂಜಿಕ್ ಬರಾಕತ್ತೈತಿ ಆಹಾ ಭಯ ಆಗಕತ್ತದ ನನಗ ಭಯ ಆಗಕತ್ತೈತಿ ಸೃಷ್ಟಿ ಮಾಡುವಂತ ತಾಕತ್ ನನ್ನಲ್ಲಿ ಮುಗಿದ್ ಹೋಗೈತಿ ಹೌದು ನನಗ ನಿಗುದಲು ದೇವಿ ನೀನ ಸೃಷ್ಟಿ ಮಾಡತ್ತೆ ಪರಮಾತ್ಮ ಪಾರ್ವತಿ ಹೇಳಿದಾಗ ಹಾ ಹಾ ನಮ್ಮವು ಸೃಷ್ಟಿ ಮಾಡ ಸಾಕಷ್ಟು ಹೌದ್ ಹೌದಪ್ಪ ಹೌದಿಲ್ಲ ಹೌದ್ ಮುಂದಿನ ಸಂಧಿಗೆ ಬಂದ ನೀವೇನ್ ಹೇಳ್ಬೇಕು ಏನ್ ಹೇಳ್ಬೇಕು ಪಾರ್ವತಿ ದೇವಿ ಪರಮಾತ್ಮ ಏನ್ ಸೋತಾ ಹೇಳಬೇಕು ಹೇಳ್ಬೇಕಲ್ಲ ಮುಂದ ಪಾರ್ವತಿ ದೇವಿ ನನಗ ನಿಗುದಿಲ್ಲ ಅಂದಾಗ ನಿಮ್ಮ ಅಪ್ಪ ಸೃಷ್ಟಿ ಮಾಡಿರ್ಬೇಕು ಅಂತ ವಿಷಯ ಇವತ್ತಿನ ದಿವಸ ಬರ್ತಾನೆ ಚರ್ಚೆ ಆಗ್ಲಿ ಹೌದು ಹೌದು ಯಾಕಂದ್ರೆ ನೀ ಪರಮಾತ್ಮ ಇದ್ದಂಗ ನಾ ಪಾರ್ವತಿ ಇದ್ದಂಗ ಹೌದಿಲ್ಲ ನಾ ಪಾರ್ವತಿ ಇದ್ದಂಗ ಹೌದಿಲ್ಲ ಅದಕ್ಕ ಮುಂದಿನ ಸಂಧಿಗೆ ಬಂದ ಒಟ್ಟ ನಮ್ಮವ್ವ ನಿಮಗೆ ಹೇಳಿರ್ಬೇಕು ನಿಮ್ಮ ಅಪ್ಪ ಹೇಳಿರ್ಬೇಕು ಏನಂತ ಹೇಳಿರ್ಬೇಕು ಏನಂತ ಹೇಳಿರ್ಬೇಕು ಪರಮಾತ್ಮ ನನ್ನ ಪತಿ ದೇವ ನನಗ ಸೃಷ್ಟಿ ಮಾಡಕ್ ನಿಗುದಿಲ್ಲ ನನಗ ಸೃಷ್ಟಿ ಮಾಡುವಂತದ್ದ ಮುಗಿದ ಹೋಗೈತಿ ಮುಗದೈತಿ ನನಗ ಅಂಜಿಕ್ ಬರಾಗೈತಿ ಅಂದಾಗ ನಿಮ್ಮ ಅಪ್ಪ ಸೃಷ್ಟಿ ಮಾಡಿರ್ಬೇಕು ಅಂತ ವಿಷಯ ಮುಂದಿನ ಸಂಧಿಗೆ ಬೆಳೆಸ್ರಿ ಹೌದು ಅದಕ್ಕ ನೀವು ಏನ್ ಸೃಷ್ಟಿ ಮಾಡಿ ಆಳು ಅಂತೇಳಿ ಮುಂದಿನ ಸಂಧಿ ಕೇಳೋದಾತಂದ್ರ ಮುಂದಿನ ಸಂಧಿ ಹೇಳಕ್ ಬರ್ತೈತಿ ಹೌದು ಹೌದು ಇನ್ನೂ ಅನೇಕ ವಿಷಯಗಳನ್ನ ಚರ್ಚೆ ಆಗ್ಬೇಕಾಕತ್ತಿ ಹೌದ್ರಿ ಅದಕ್ಕ ಬಹಳ ತಕ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಯಥಾ ಪ್ರಕಾರ ಇದೀಗ ಒಂದ್ ಪ್ರಶ್ನೆ ಕೇಳಿದ್ದು ನಾವು ಹೇಳ್ರಿಪ್ಪ ಏನ್ ಕೇಳಿದ್ದಪ್ಪ ಅಂತಂದ್ರ ಇಂದ್ರ ಏನ್ ಮಾಡ್ಯಾನಪ್ಪ ಅಂತಂದ್ರ ಬ್ರಹ್ಮಹತ್ಯೆಯನ್ನ ಎಷ್ಟ್ ಭಾಗ ಮಾಡಿ ಯಾರೇ ಎಲ್ಲೆಲ್ಲಿ ಇಟ್ಟಾನ ಅನ್ನುವಂತದ್ದ ಹೌದು ಪ್ರಶ್ನೆ ಕೇಳಿದ್ದು ಹಾ
ಸರಸ್ವತಿ ಕಲಾವಂತರ ಏನ್ ಹೇಳ್ಯಾರಿಪ್ಪ ಒಂದ್ ಅರ್ಧ ಹೇಳಿದ್ರಾಗ ಹಾ ಅರ್ಧ ಹೇಳ್ಯಾರಿಪ್ಪ ಅದ ಪದ್ಮ ಪುರಾಣದಾಗ ಹೇಳ್ರವ್ರ ನಾಲ್ಕೈದು ಬೇರೆ ಪುರಾಣದಾಗ ಐತಿ ಹೌದು ಆದ್ರೂ ಅದಕ್ಕೆ ಟಚ್ ಮಾಡ್ಯಾರ ಅಂದ್ರ ಅದ ಕರೆಕ್ಟ್ ಅನ್ಬೇಕಾಕೈತಿ ಹೌದ್ರಿಪ್ಪ ತಪ್ಪನಾಕ್ ಬರೋದಿಲ್ಲ ಹಂಗಾಗ್ತದ ಅವ್ರ ಆರ ಭಾಗ ಮಾಡ್ಯಾರ ಅಂತೇಳಿ ಒಂದು ಪುರಾಣದಾಗ ಏನ್ ಹೇಳ್ರು ಹೇಳ್ರು ಒಂದೊಂದು ಪುರಾಣದಾಗ ಜ್ಞಾನಿಗಳು ಒಂದೊಂದ್ ತರ ಬರೆದಿರ್ತಾರ ಹೌದೌದು ಯಾಕಂತಂದ್ರ ಅಟ್ಟರ ತಗದ್ ಹೇಳ್ಯಾರ ಅಂದ್ರ ಹಾ ಅದ ಕರೆಕ್ಟ್ ಅನ್ಬೇಕಾಕೈತಿ ಹೌದು ಇನ್ನೂ ಅದ ನಾವ್ ಕೇಳಿರ್ತಕ್ಕಂತ ಪುರಾಣದಾಗ ವಿಷಯ ಇನ್ನೊಂದ್ ಸ್ವಲ್ಪ ಹೆಚ್ಚದ ಅಂದ್ರ ಇವ್ರಿಗೆ ಇವ್ರಿಗೆ ಸಿಕ್ಕದ ಹಿರಿಯರ್ ಅವ್ರ ಅದೇನ್ ಅಭ್ಯಂತರ ಇಲ್ಲ ಅದ್ ಕರೆಕ್ಟ್ ಐತಿ ಕರೆಕ್ಟ್ ಅದ ಇನ್ನೊಂದ್ ನಮ್ದು ಘರ್ಷಣೆ ಹೆಂಗಪ್ಪ ಅಂತಂದ್ರ ಹೆಂಗ್ರಿ ಸರ ಮಹಾದೇವಗ ಹಾ ಮಹಾದೇವಗ ವಾಸ ಮಾಡಾಕ ಹಾ ಕೈಲಾಸನ್ ಯಾರ್ ಕೊಟ್ಟಾರು ಹೌದು ಹೌದಿಲ್ಲ ಮಹಾದೇವ ಕೈಲಾಸದಾಗ ಇರ್ತಾರ ಅಂತ ಹೇಳಿ ಎಲ್ಲರೂ ಹೇಳ್ತಾರ ಹೌದು ಆ ಮಹಾದೇವಗ ವಾಸ ಮಾಡಾಕ ಕೈಲಾಸವನ್ನ ಯಾರ್ ಕೊಟ್ಟಾರು ವಾಸ ಮಾಡಾಕ ಕೈಲಾಸ ಯಾರ್ ಕೊಟ್ಟಾರು ಅನ್ನುವಂತಾದ ನಮ್ ಸಣ್ಣ ಘರ್ಷಣೆ ಐತಿ ಸಣ್ಣದ ಐತಿ ಈಟ ಸರಸ್ವತಿ ಕಲಾವಂತರು ಇನ್ನು ಹೇಳ್ತಾರ ಹೇಳ್ತಾರಪ್ಪ ಯಾಕಂದ್ರ ಬಹಳ ಓದ್ಕೊಂಡು ಅರ್ಕೊಂಡು ಕುಡ್ಕೊಂಡಿರ್ತಕ್ಕಂತ ಜ್ಞಾನವಂತರದಾರು ಹೌದು ಅದಕ್ಕ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಯಥಾ ಪ್ರಕಾರ ಇನ್ನೊಂದ್ ಐದು ನೋಡಿ ಗಾಲಿ ಹಾಡಿ ಹಾಡಿ ಸರಸ್ವತಿ ಕಲಾವಂತರ ಚಾನ್ಸ್ ಕೊಡ್ರಿ ಕೊಡುಣ್ರಿಪ್ಪ ಮುಂದಿನ ಸಂಧಿಗೆ ಯಾರ ರೀತಿ ಬರ್ತಾರ ಹಾ ಆ ರೀತಿ ನೋಡಕ್ ಬರ್ತದ ಹೌದ್ರಿಪ್ಪ ನಮಗ್ ಬರದಿಲ್ಲ ಹಲೋ ಹಲೋ